ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ನನ್ನ ಹೆಸರು ವಿನೋದ ನನಗೆ ವಯಸ್ಸು ಇವಾಗ ಮೂವತ್ತು ನನಗೆ ಮದುವೆ ಆಗಿ ಒಬ್ಬ ಮಗಳು ಇದ್ದಾಳೆ ಈ ಕತೆ ನನ್ನ ಮತ್ತು ನನ್ನ ಅಕ್ಕನ ಜೊತೆ ನಡೆದ ನಿಜವಾದ ಕಥೆಯಾಗಿದೆ ನನ್ನ ಅಕ್ಕನ ಹೆಸರು ವೈಶಾಲಿ ಅವರು ನೋಡೋಕೆ ಒಳ್ಳೆ ಹೀರೋಯಿನ್ ತರ ಇದ್ದಾಳೆ ಅವಳನ್ನ ನೋಡಿದರೆ ಯಾವ ಗಂಡಸ್ಸಿನ ಸಾಮಾನಾದರೂ ಒಂದು ಸಾರಿ ಆದರೂ ತೂತಿಗೆ ಗೂಟ ನುಡಿಸಬೇಕೆಂದು ಆಸೆ ಹುಟ್ಟುತ್ತದೆ ಅಂತಹ ಸುಂದರಿ ನನ್ನಕ್ಕ ಇನ್ನು ಅವಳ ಕಟ್ಟುನ ವಿಷಯಕ್ಕೆ ಬಂದರೆ ಒಳ್ಳೆ ಮೈಕಟ್ಟು ಇನ್ನು ಅವಳ ಮೊಲೆ ಅಂತರೂ ನನ್ನ ಎರಡು ಕೈಯಲ್ಲಿ ಹಿಡಿಸಲು ಆಗುವುದಿಲ್ಲ ಅಷ್ಟು ದೊಡ್ಡದು ನನ್ನ ಅಕ್ಕನ ಮಲೆಗಳು ಇನ್ನು ಅವಳ ತೂತ್ನ ವಿಷಯಕ್ಕೆ ಬಂದರೆ ನನ್ನ ಅಕ್ಕ ಕೆಂಪು ಮತ್ತು ನೀಲಿ ಕಾಚ ಧರಿಸುತ್ತಾಳೆ ಇದೆಲ್ಲ ನನಗೆ ಹೇಗೆ ಗೊತ್ತು ಅಂದರೆ ಅವಳು ಸ್ನಾನ ಮಾಡುವಾಗ ನಾನು ನಿನಗೆ ನೋಡುತ್ತೇನೆ ಈ ಕತೆ ನಡೆದಿದ್ದು ನಾನು ಪಿಯುಸಿ ಕಲಿಯುವಾಗ ಇನ್ನು ಅವಳು ಡಿಗ್ರಿ ಮುಗಿಸಿ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದಳು ನನಗೆ ನನ್ನ ಅಕ್ಕನ ತೂತು ಅಂದರೆ ಬಹಳ ಇಷ್ಟ ಆದರೆ ಯಾವತ್ತೂ ಚಾನ್ಸ್ ಸಿಕ್ಕಿರಲಿಲ್ಲ ಆದರೆ ಒಂದು ದಿನ ಆ ಸಂದರ್ಭ ಬಂತು ಒಂದು ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ ಅಪ್ಪ ಅಮ್ಮ ಎಲ್ಲೋ ಕೆಲಸದ ಮೇಲೆ ಊರಿಗೆ ಹೋಗಿದ್ದರು ಅವತ್ತು ಮನೆಯಲ್ಲಿ ನಾನು ಮತ್ತೆ ನನ್ನ ಅಕ್ಕ ಇಬ್ಬರೇ ಇದ್ದೆವು ನನ್ನ ಅಕ್ಕ ಅಡಿಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ನಾನು ಸ್ನಾನ ಮಾಡಲೆಂದು ಬಾತ್ರೂಮ್ಗೆ ಹೋಗಿದ್ದೆ ನನ್ನ ಅಕ್ಕ ಆಗಲಿ ಸ್ನಾನ ಮಾಡಿದಳು ನಾನು ಸ್ನಾನ ಮಾಡಲೆಂದು ಒಳಗೆ ಹೋದೆ ಅಲ್ಲಿ ನನ್ನ ಅಕ್ಕನ ಕಾಚ ಮತ್ತು ಅವಳ ಡ್ರೆಸ್ ಇದ್ದವು ನನಗೆ ಅದರ ಮೇಲೆ ಕಣ್ಣು ಹೋಯಿತು ಆಗ ನಾನು ನನ್ನ ಅಕ್ಕನ ಕಾಚವನ್ನು ತೆಗೆದುಕೊಂಡೆ ಅದನ್ನು ನನ್ನ ನಾಲಿಗೆಯಿಂದ ನೆಕ್ಕಿ ಮೂಸಿ ಮಜಾ ಮಾಡುತ್ತಿದ್ದೆ ಮತ್ತೆ ನನ್ನ ಸಾಮಾನಿನ್ನು ಮೇಲೆ ಹಾಕಿಕೊಂಡು ಜಟಕ ಹೊಡೆದುಕೊಳ್ಳುತ್ತಿದೆ ಆದರೆ ನಾನು ಬಾತ್ರೂಮಿನ ಡೋರ್ ಹಾಕುವುದನ್ನು ಮರೆತು ಬಿಟ್ಟಿದ್ದೆ ನನ್ನ ಅಕ್ಕ ನೇರವಾಗಿ ಒಳಗೆ ಬಂದುಬಿಟ್ಟಳು ನಾನು ಭಯದಿಂದ ಕಾಚವನ್ನು ನನ್ನ ಹಿಂದೆ ಇಟ್ಟುಕೊಂಡೆ ಆದರೆ ನನ್ನ ಸಾಮಾನು ನಾಗರ ಹಾವಿನ ಹಾಗೆ ಹೆಡೆ ತೆಗೆದು ನಿಂತಿತ್ತು ನನ್ನ ನೋಡಿ ಅಕ್ಕ ನಾಚಿಕೆಯಿಂದ ಹೊರಗೆ ಓಡಿ ಹೋದಳು ನಾನು ಸ್ನಾನ ಮುಗಿಸಿ ಬಟ್ಟೆ ಹಾಕಿಕೊಂಡು ಊಟಕ್ಕೆ ಬಂದೆ ಅಲ್ಲಿ ನನ್ನ ಅಕ್ಕ ನನಗೆ ಊಟಕ್ಕೆ ಬಡಿಸಿ ಇಟ್ಟಿದ್ದಳು ನಾನು ತಲೆ ಎತ್ತದೆ ತಲೆಕೆ ಮಾಡಿ ಊಟವನ್ನು ತಿದ್ದೆ ನನ್ನ ಅಕ್ಕನನ್ನು ನೋಡಿ ನಗುತ್ತಿದ್ದಳು ನಾನು ಬೇಗ ಬೇಗ ಊಟ ಮುಗಿಸಿ ರೂಮಿಗೆ ಹೋದೆ ನಾನು ಮೊಬೈಲ್ ತೆಗೆದುಕೊಂಡು ಬ್ಲೂ ಫಿಲಂ ನೋಡುತ್ತ ನಾನು ಸಾಮಾನು ಹೊರ ತೆಗೆದು ಮತ್ತೆ ಜಟಕ ಹೊಡೆದುಕೊಳ್ಳುತ್ತಿದ್ದೆ ಆಗ ನನ್ನ ಅಕ್ಕ ನಿಧಾನಕ್ಕೆ ಬಾಗಿಲ ಹತ್ತಿರ ಬಂದು ನಾನು ಜಟಕ ಹೊಡೆದುಕೊಳ್ಳುವುದನ್ನು ನೋಡಿಬಿಟ್ಟಳು ನೋಡಿದವಳೆ ಹೇ ವಿನೋದ್ ಏನು ಮಾಡ್ತಿದ್ದೀಯಾ ಅಂತ ಕೇಳಿದಳು ನಾನು ಗಾಬರಿಯಿಂದ ಒಂದು ಸರತಿ ನಡುಗಿದೆ ಅವಳು ಬಂದು ನನ್ನ ಮೊಬೈಲ್ ಕರೆದುಕೊಂಡಳು ಅದರಲ್ಲಿ ಪ್ಲೇ ಆಗುತ್ತಿರುವ ಬ್ಲೂ ಫಿಲಂ ಅನ್ನು ನೋಡುತ್ತಿದ್ದಳು ಹೇ ವಿನೋದ್ ಏನೋ ಇವೆಲ್ಲ ತುಂಬಾ ಪೋಲಿಯಾಗ್ಬಿಟ್ಟಿದೆ ಕಣೋ ನೀನು ಇರು ಅಪ್ಪಅಮ್ಮನ ಮುಂದೆ ಹೇಳ್ತೀನಿ ಅಂತ ಅಂದಳು ನಾನು ಬೇಡ ಅಕ್ಕ ಪ್ಲೀಸ್ ಹೇಳಬೇಡ ಅಕ್ಕ ಅಂತ ಬೇಡಿಕೊಂಡೆ ಆದರೆ ಅವಳು ಸರಿ ಹೇಳಲ್ಲ ಅಂತ ಹೇಳಿ ನನಗೆ ಒಂದು ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದರು ನಾನು ಏನ್ ಹೆಲ್ಪ್ ಬೇಕು ಅಂತ ಕೇಳಿದೆ ಅವಳು ನಿನ್ನ ಕರಿ ಸಾಮಾನನ್ನು ನನ್ನ ಕೆಂಪು ತೂತಿನ ಒಳಗೆ ಹಾಕಿ ನನಗೆ ಸುಖ ಕೊಡು ಅಂತ ಅಂದಳು ನನಗೆ ಒಂದು ಕ್ಷಣ ಒಂದು ಕೋಟಿ ರೂಪಾಯಿ ಲಾಟರಿ ಹೊಡೆದಂತೆ ಸಂತೋಷವಾಯಿತು ನಾನು ತಡ ಮಾಡದೆ ನನ್ನ ಮೈ ಮೇಲಿದ್ದ ಎಲ್ಲಾ ಬಟ್ಟೆಗಳನ್ನು ಬಿಚ್ಚಿ ಬಿಸಾಡಿದೆ ಆಗ ನನ್ನ ಅಕ್ಕ ನನ್ನ ಹತ್ತಿರ ಬಂದು ನನ್ನ ತಪ್ಪು ಕರಿ ಸಾಮಾನನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹಿಂದೆ ಮುಂದೆ ಆಡಿಸುತ್ತಾ ಮಜಾ ಮಾಡುತ್ತಿದ್ದಳು ನಂತರ ತನ್ನ ಬಾಯಿ ಒಳಗೆ ಹಾಕಿಕೊಂಡು ಒಳ್ಳೆ ಐಸ್ ಕ್ಯಾಂಡಿ ಚೀಪುವ ಹಾಗೆ ಚೀಪುತ್ತಿದ್ದಳು ನನಗೆ ಸ್ವರ್ಗಕ್ಕೆ ಇನ್ನೂ ಮೂರಿಗೇನು ಅನ್ನೋ ಹಾಗೆ ಸುಖ ಸಿಗುತ್ತಿತ್ತು ಅವಳು ಹಾಗೆ ಚೀಪಿ ಚೀಪಿ ನನ್ನ ರಸಭರಿಸಿಬಿಟ್ಟರು ನಾನು ನಿಧಾನಕ್ಕೆ ಮೇಲಕ್ಕೆ ಎದ್ದು ಅವಳನ್ನು ಮಂಚದ ಮೇಲೆ ಮಲಗಿಸಿ ಅವಳ ಎರಡು ಹಣ್ಣುಗಳನ್ನು ಬಟ್ಟೆ ಮೇಲಿಂದಲೇ ಅದುಮೇ ಅವಳ ತೂತಿಗೆ ಕಾಚದ ಮೇಲೇನೆ ಉಜ್ಜುತ್ತಿದ್ದೆ ಅವಳು ಸುಖದಿಂದ ಅಮ್ಮ ಎಂದು ಮುಲುಗುತ್ತಿದ್ದಳು ನಾನು ಹಾಗೆ ಮಂಡಿ ಊರಿ ನೆಲದ ಮೇಲೆ ಕೂತು ಅವಳ ಕೆಂಪು ಕಲರ್ ಕಾಚವನ್ನು ನನ್ನ ಹಲ್ಲಿನಿಂದ ತೆಗೆದು ಬಿಸಾಡಿದೆ ಹಾಗೆ ಅವಳ ಕಾಲಿನಿಂದ ತೊಡೆಯವರೆಗೂ ಮುತ್ತು ಇಕ್ಕುತ್ತ ಬಂದೆ ಅವಳು ತನ್ನ ತೂತಿನ ಮೇಲಿನ ಶಾಟವನ್ನು ಬೋಳಿಸಿರಲಿಲ್ಲ ಒಳ್ಳೆ ಕಾಡು ಬೆಳೆದ ಹಾಗೆ ಅವಳ ತೂತಿನ ಸುತ್ತಲೂ ತುಂಬಾ ಕೂದಲುಗಳು ಬೆಳೆದಿತ್ತು ಅದರ ಮೇಲೆ ನಾಲಿಗೆಯನ್ನು ಆಡಿಸುತ್ತಾ ಮಜಾ ತೆಗೆದುಕೊಳ್ಳುತ್ತಿದ್ದೆ ಅವಳ ಮುಳುಗುವಿಕೆ ಜಾಸ್ತಿ ಆಯಿತು ಅವಳು ವಿನೋದ್ ಬೇಗ ನನ್ನ ತೂತಿಗೆ ನಿನ್ನ ಗೂಟವನ್ನು ತೋರಿಸು ನನ್ನ ಕೈಯಿಂದ ಆಗ್ತಿಲ್ಲ ಅಂತ ಕಣುವಂತಿದ್ಲು ನಾನು ಹಾಗೆ ಮುತ್ತು ಕೊಡುತ್ತ ಅವಳ ಹೊಕ್ಕಳಿನ ಸುತ್ತ ನಿಕ್ಕಿದೆ ಹಾಗೆ ಅವಳ ಮೊಲೆ ಹತ್ತಿರ ಹೋಗಿ ಮೊಲೆ ತೊಟ್ಟನ್ನು ಬಾಯಿಗೆ ಹಾಕಿಕೊಂಡು ಕಚ್ಚುತ್ತಿದ್ದೇನೆ ಒಂದು ಕೈಯಲ್ಲಿ ಅವಳ ತೂತಿನ ಒಳಗೆ ಬೆರಳು ತೋರಿಸುತ್ತಿದ್ದೆ ಇನ್ನೊಂದು ಕೈಯಲ್ಲಿ ಹಣ್ಣು ಹಿಡಿದು ಅದುಮುತ್ತಿದ್ದೆ ಅವಳು ತನ್ನ ಕೈಯನ್ನು ನನ್ನ ಗೂಟದ ಮೇಲೆ ಇರಿಸಿ ಜಟಕ ಹೊಡೆಯುತ್ತಿದ್ದಳು ನಾನು ಇನ್ನೂ ಜೋರಾಗಿ ಬಾಯಲ್ಲಿ ಹಾಕಿ ಕಚ್ಚುತ್ತಿದ್ದೆ ಅವಳು ಜೋರಾಗಿ ನನ್ನ ಗೂಟವನ್ನು ಹಿಂದೆ ಮುಂದೆ ಆಡಿಸುತ್ತಿದ್ದಳು ಆಗ ಕೆಳಗೆ ಬಂದು ನೋಡಿದೆ ಅವಳ ತೂತಿನಲ್ಲಿ ಸ್ವಲ್ಪ ರಸ ಆಚೆ ಬಂದಿತ್ತು ನಾನು ಮತ್ತೆ ಕೆಳಗೆ ಕೂತು ನನ್ನ ನಾಲಿಗೆಯನ್ನು ಅವಳ ತೂತಿನ ಮೇಲೆ ಹಾಕಿ ನೆಕ್ಕಿ ನೆಕ್ಕಿ ಕ್ಲೀನ್ ಮಾಡಿದ ಮೇಲೆ ನಂತರ ಮೇಲಕ್ಕೆ ಎದ್ದು ಅವಳ ತೂತಿನ ತುದಿಗೆ ನನ್ನ ಗೂಟದ ತುದಿಯನ್ನು ಇಟ್ಟು ಮೆಲ್ಲಗೆ ತೂತಿನ ಮೇಲೆ ಗೂಟವನ್ನು ತಿಕ್ಕುತ್ತಿದ್ದೆ ಹಾಗೆ ಸ್ವಲ್ಪ ಒಳಗೆ ತೋರಿಸಲು ಪ್ರಯತ್ನ ಪಡುತ್ತಿದ್ದೆ ಆದರೆ ನನ್ನ ಗೂಟವು ಅವಳ ತೂತಿನ ಒಳಗಡೆ ಹೋಗುತ್ತಲೇ ಇರಲಿಲ್ಲ ನಾನು ಅಕ್ಕನನ್ನು ಕೇಳಿದೆ ಅಕ್ಕ ನೀನು ಇನ್ನು ಯಾರ ಹತ್ರನು ಮಾಡಿಸಿಕೊಂಡಿಲ್ಲವೇ ಅಂತ ಕೇಳಿದೆ ಆಗ ಅಕ್ಕ ಅಂದಳು ಇಲ್ಲ ಕಣೋ ನಾನು ಇನ್ನು ಯಾರ ಹತ್ತಿರನು ಹೊಡಿಸಿಕೊಂಡಿಲ್ಲ ನೀನೇ ಮೊದಲು ಕಣೋ ನನ್ನ ಕೆಂಪು ತೂತಿಗೆ ಗೂಟವನ್ನು ತೋರಿಸುತ್ತಿರುವುದು ಅಂತ ಅಂದಳು ನನಗೆ ಆಗ ಅರ್ಥವಾಯಿತು ಅಕ್ಕನ ಕನ್ಯಾಪುರಿಯೂ ಇನ್ನೂ ಹರದಿಲ್ಲ ಎಂದು ನಾನು ಹಾಗೆ ನಿಧಾನಕ್ಕೆ ನನ್ನ ಗೂಟವನ್ನು ಹಿಂದೆ ಮುಂದೆ ಸ್ವಲ್ಪ ಸ್ವಲ್ಪ ಒಳಗೆ ತೋರಿಸಲು ಪ್ರಯತ್ನ ಪಡುತ್ತಿದ್ದೆ ಒಂದು ಸರತಿ ನನ್ನ ಉಗುಳನ್ನು ನನ್ನ ಗೂಟಕ್ಕೆ ಮತ್ತು ಅವಳ ತೂತಿಗೆ ಸ್ವಲ್ಪ ಹಚ್ಚಿ ನಿಧಾನಕ್ಕೆ ಒಳಗೆ ತೋರಿಸಲು ಪ್ರಯತ್ನಪಟ್ಟೆ ಆದರೂ ಹೋಗಲಿಲ್ಲ ಆಗ ಅಲ್ಲೇ ಇದ್ದ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ನನ್ನ ಗೂಟದ ತುಂಬಾ ಕೊಬ್ಬರಿ ಎಣ್ಣೆ ಹಚ್ಚಿ ಅವಳ ತೂತಿಗೂ ಹಚ್ಚಿದೆ ಆಗ ತೋರಿಸಲು ನೋಡಿದೆ ಪಚಕ್ ಅಂತ ಒಳಗೆ ಹೋಯಿತು ಆಗ ನನ್ನ ಅಕ್ಕ ಅಮ್ಮ ಎಂದು ಚಿಟ್ಟನೆ ಚೀರಿದಳು ಆಗ ನಾನು ಅವಳ ಬಾಯಿಗೆ ನನ್ನ ಬಾಯಿಟ್ಟು ಅವಳ ತುಟಿಯನ್ನು ಚಿಪ್ಪುತ್ತಿದ್ದೆ ಹಾಗೆ ಅವಳ ತೂತಿನ ಒಳಗೆ ನನ್ನ ಗೂಟವನ್ನು ಹಿಂದೆ ಮುಂದೆ ಆಡಿಸುತ್ತಾ ತೂತನ್ನು ಸಿಡಿಲುಗೊಳಿಸಿದೆ ಆಗ ಅಕ್ಕನ ಒಂದು ಕಾಲನ್ನು ನನ್ನ ಹೆಗಲ ಮೇಲೆ ಹಾಕಿಕೊಂಡು ಅವಳ ತೂತಿಗೆ ಗುರಿ ಮಾಡಿ ನನ್ನ ಗೂಟವನ್ನು ಇಟ್ಟುಕೊಟ್ಟಲು ಶುರು ಹಾಗೆ ನನ್ನ ಎರಡು ಕೈಗಳಿಂದ ಅವಳ ಮೊಲೆಯನ್ನು ಅದುಮುತ್ತ ತೂತಿಗೆ ಜೋರಾಗಿ ಮಾಡುತ್ತಿದ್ದೆ ಹಾಗೆ ಮಾಡಿದ ಮೇಲೆ ಹತ್ತು ನಿಮಿಷದಲ್ಲಿ ಕಾರಿಕೊಂಡೆವು ಹಾಗೆ ಅಕ್ಕನ ತೂತಿನಲ್ಲಿ ನನ್ನ ಗೂಟವನ್ನು ಇಟ್ಟು ಅಕ್ಕನ ಮೇಲೆ ಮಲಗಿ ಹಣ್ಣುಗಳನ್ನು ತೊಟ್ಟನ್ನು ಬಾಯಿಗೆ ಹಾಕಿಕೊಂಡು ಕಚ್ಚುತ್ತಿದ್ದೆ ಮತ್ತೆ ಐದು ನಿಮಿಷ ಬಿಟ್ಟು ಎದ್ದು ಅವಳನ್ನ ನಾಯಿಯ ಹಾಗೆ ಬಗ್ಗಿಸಿ ನಿಲ್ಲಿಸಿದೆ ಮತ್ತೆ ನನ್ನ ಗೂಟವನ್ನು ಅವಳ ಕುಂದೆಯ ತೂತಿನೊಳಗೆ ತೋರಿಸಲು ಪ್ರಯತ್ನ ಪಡುತ್ತಿದ್ದೆ ಆದರೆ ಅಕ್ಕ ನೋವಿನಿಂದ ನರಲಾಡುತ್ತಿದ್ದಳು ಆದರೂ ನಾನು ಬಿಡಲಿಲ್ಲ ಮತ್ತೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಒಂದು ಸಲ ಜೋರಾಗಿ ತೋರಿಸಿದೆ ಸರ್ ಅಂತ ಒಳಗೆ ಹೋಯಿತು ಆಗ ಅಕ್ಕ ನನ್ನನ್ನು ಏನೋ ನೀನು ನನ್ನ ಪ್ರಾಣವೇ ಹೋದಂತಾಯಿತು ಅಂತ ಅಂದಳು ನಾನು ಇಲ್ಲಿ ಈಗ ಹೇಗಿದೆ ಅಂತ ಕೇಳಿದೆ ಅವಳು ಸುಖದಿಂದ ಸಖತ್ ಆಗಿದೆ ಕಣೋ ಇಂತಹ ಸುಖವನ್ನು ನನ್ನ ಜೀವನದಲ್ಲಿ ನಾನು ಪಡೆದಿಲ್ಲ ಅಂತ ಅಂದಳು ನಾನು ಹಾಗೆ ಅವಳನ್ನು ಮತ್ತೆ ಅಂಗಾತ ಮಲಗಿಸಿ ಅವಳ ತೂತಿಗೆ ಬಾಯಿ ಹಾಕಿ ರಸವನ್ನು ಎಲ್ಲಾ ನಿಕ್ಕಿದೆ ಅವಳು ಮೇಲೆ ಎದ್ದು ನನ್ನ ಗೂಟವನ್ನು ಅವಳ ಬಾಯಿಗೆ ಹಾಕಿಕೊಂಡಳು ಚೀಪಲು ಶುರು ಮಾಡಿದಳು ಮತ್ತೆ ಇಬ್ಬರು ಎದ್ದು ಸ್ನಾನಕ್ಕೆ ಹೋದೆವು ನಾನು ಸೋಪನ್ನು ತೆಗೆದುಕೊಂಡು ಅವಳ ತೂತಿಗೆ ಸೋಪ ಹಾಕಿ ಉಜ್ಜುತ್ತಿದ್ದೆ ಅವಳು ಸೋಪನ್ನು ತಗೊಂಡು ನನ್ನ ಕೂಟದ ತುಂಬ ಸೋಪನ್ನು ಹಚ್ಚಿ ತಿಕ್ಕುತ್ತಿದ್ದಳು ಮತ್ತೆ ಸ್ನಾನ ಮುಗಿಸಿ ಬಟ್ಟೆ ಹಾಕಿಕೊಂಡು ಹೊರಗೆ ಬಂದೆವು ಆಗ ಮಧ್ಯಾಹ್ನದ ಊಟ ಮುಗಿಸಿ ರೂಮಿನ ಒಳಗೆ ಹೋದೆವು ಹೋದವರಿ ಮೊಬೈಲ್ನಲ್ಲಿ ಬ್ಲೂ ಫಿಲಂ ಹಚ್ಚಿ ಅಕ್ಕನ ಅಕ್ಕನ ಕಾಚದ ಒಳಗೆ ಬೆರಳು ತೋರಿಸಿ ತೂತನ್ನು ತಿಕ್ಕುತ್ತಿದ್ದೆ ಅಕ್ಕನೂ ಕೂಡ ನನ್ನ ಚಡ್ಡಿ ಒಳಗೆ ಹಾಕಿ ನನ್ನ ಗೂಟವನ್ನು ಚಡ್ಡಿಯಿಂದ ಹೊರತೆಗೆದು ಹಿಂದೆ ಮುಂದೆ ಆಡಿಸುತ್ತಾ ಆಟ ಆಡುತ್ತಿದ್ದಳು ಮತ್ತೆ ರಾತ್ರಿ ಎಂಟು ಆಯ್ತು ಅಪ್ಪ ಅಮ್ಮ ಇನ್ನೂ ಮನೆಗೆ ಬಂದಿರಲಿಲ್ಲ ನಾವು ಕಾಲ್ ಮಾಡಿ ಕೇಳಿದಾಗ ಗೊತ್ತಾಯ್ತು ನಾವು ನಾಳೆ ಬರುತ್ತೇವೆ ಅಂತ ಅಂದರು ನಮಗೆ ಪುಲ್ ಖುಷಿಯಾಗಿ ಮತ್ತೆ ಅಕ್ಕನ ಕಾಚವನ್ನು ತೆಗೆದು ಬಿಸಾಡಿ ತೂತಿಗೆ ನಾಲಿಗೆ ಹಾಕಿ ನೆಕ್ಕುತ್ತಿದ್ದೆ ನಂತರ ಗೂಟವನ್ನು ತೋರಿಸಿ ಮಜಾ ಮಾಡಿ ಅಂದು ದಿನಪೂರ್ತಿ ಅಕ್ಕನ ತೂತಿನ ಒಳಗೆ ನನ್ನ ಗೂಟವನ್ನು ತೋರಿಸಿಕೊಂಡು ಮಲಗಿದೆ ಇದೇ ರೀತಿ ನಮ್ಮ ಆಟ ಎಂದಿಗೂ ನಡೆಯುತ್ತಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ತುಂಬಾ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು